ನಮಸ್ಕಾರ ಈ ವಾರದ ಫ್ರೀಡಂ ಶೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಕೀಂ ಕಳೆದ ವಾರ ನೀವು ಸ್ಪೆಷಲ್ ಅತಿಥಿಗಳನ್ನು ಫ್ರೀಡಂ ಶೋ ಕಾರ್ಯಕ್ರಮದಲ್ಲಿ ನೋಡಿದ್ರಿ ಇವತ್ತು ಕೂಡ ತುಂಬಾ ವಿಭಿನ್ನ ಹಾಗೂ ವಿಶಿಷ್ಟವಾಗಿರುವಂತಹ ಗೆಸ್ಟ್ಗಳನ್ನು ಪರಿಚಯ ಮಾಡಿಕೊಡುವಂತಹ ಸಮಯ ಅದರ ಜೊತೆಗೆ ಸ್ವಾವಲಂಬಿಯಾಗಿ ನೀವೇನಾದರೂ ಜೀವನ ಸಾಗಿಸ್ಬೇಕು ಒಂದು ಉದ್ಯಮವನ್ನು ಶುರು ಮಾಡಬೇಕು ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಬೇಕು ಅಂತಂದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಶೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅವ್ರ ಬಗ್ಗೆ ಜಾಸ್ತಿ ಇಂಟ್ರಡಕ್ಷನ್ ಕೊಡೋದಕ್ಕಿಂತ ಮುಂಚೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ಬಿಡ್ತೀನಿ ಇಂಟ್ರಡಕ್ಷನ್ ತುಂಬಾನೇ ವಿಶಿಷ್ಟವಾಗಿದೆ ಅವರೇ ನಮ್ಮ ಹೆಚ್ ಡಿ ರಮೇಶ್ ಸರ್ಕಾರ್ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಒಂದೇ ಲೈನ್ ಅಲ್ಲಿ ಅಂತಂದರೆ ಅಂತಂದ್ರೆ ಎಲ್ಲಾದ್ರೂ ಫೋಟೋಗ್ರಾಫಿ ಇದೆ ಅಥವಾ ಫೋಟೋ ತೆಗಿಬೇಕು ಅಂತ ಇದ್ರೆ ತಾವು ಹೋಗಬೇಕು ಅಂತ ಇದ್ರೆ ಅಲ್ಲಿಗೆ ಹೋಗೋದಕ್ಕೆ ತಾವು ಬೆನ್ಸ್ ಕಾರನ್ನ ಯೂಸ್ ಮಾಡ್ತಿರಂತೆ ಬೆನ್ಸ್ ಕಾರ್ ಅಲ್ಲಿ ಹೋಗ್ತಿರಂತೆ ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ ಜರ್ನಿ ನಿಮ್ಮ ಜರ್ನಿ ಕುರಿತಂತೆ ಒಂದು ಸ್ಪೆಷಲ್ ವೀಟಿ ಬರ್ತಾ ಇದೆ ಮೊದಲಿಗೆ ಅದನ್ನ ನೋಡ್ಕೊಂಬರೋಣ ಎಚ್ ಡಿ ರಮೇಶ್ ಸರ್ಕಾರ್ ಹಿರಿಯ ಫೋಟೋ ಸ್ಟುಡಿಯೋ ಉದ್ಯಮಿ ಈ ನಾಡಿನಲ್ಲಿ ಛಾಯಾ ಗ್ರಾಹಕರಲ್ಲಿ ಬೆನ್ಸ್ ಕಾರಲ್ಲಿ ಬಂದು ಛಾಯಾಚಿತ್ರ ತೆಗೆಯುವ ಏಕೈಕ ಸಾಧಕ ಅದಾಗೆ ರಮೇಶ್ ಹುಟ್ಟಿದ್ದು ಮೈಸೂರಿನಲ್ಲಿ ರಮೇಶ್ ರ ಓದಿಗೂ ಅವರ ಹಿಂದಿನ ಯಶೋಗಾಥೆ ಜೀವನಕ್ಕೂ ಸಂಬಂಧವೇ ಇಲ್ಲ ಬಿ ಎಸ್ ಸಿ ಮುಗಿಸಿ ಇನ್ನೇನು ಕೆಲಸಕ್ಕೆ ಹೋಗ್ತಾರೆ ಅನ್ಕೊಂಡಿದ್ದ ಕುಟುಂಬಕ್ಕೆ ಶಾಕ್ ಆಗುವಂತೆ ಫೋಟೋಗ್ರಫಿಯಲ್ಲಿ ತಮ್ಮ ಬದುಕು ನಡೆಸತೊಡಗಿದ್ರು ಅದಕ್ಕೆ ಕಾರಣವಾಗಿದ್ದು ಆಕಸ್ಮಿಕವಾಗಿ ತೆಗೆದ ಆ ಒಂದು ಫೋಟೋ ಆಕಸ್ಮಿಕವಾಗಿ ತೆಗೆದ ಫೋಟೋ ಕ್ಲಿಕ್ ಆಗಿ ರಮೇಶ್ಗೆ ಅತ್ಯುತ್ತಮ ಬದುಕು ಕಲ್ಪಿಸುವ ಭರವಸೆ ನೀಡಿದೆ ಅಲ್ಲಿಂದ ಶುರುವಾದ ಇವರ ಜರ್ನಿ ದಸರಾ ಕವರೇಜ್ ಸೇರಿದಂತೆ ಸಾಲು ಸಾಲು ಇವೆಂಟ್ಗಳನ್ನು ಸರಿ ಹಿಡಿಯುವಂತೆ ಮಾಡಿದೆ ಈಗಲೂ ಮಾಡ್ತಾ ಇದೆ ಅದೇ ರೀತಿ ಬರೋಬ್ಬರಿ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಇಕ್ವಿಪ್ಮೆಂಟ್ ಇವರ ಬಳಿ ಇದೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಎರಡು ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಫ್ರೀಡಮ್ ಆಪ್ನಲ್ಲಿ ಫೋಟೋ ಸ್ಟುಡಿಯೋ ಬಿಸಿನೆಸ್ ಬಗ್ಗೆ ಮಾರ್ಗದರ್ಶನ ನೀಡಿ ಫೋಟೋಗ್ರಫಿ ಎಷ್ಟಿದೆ ಅನ್ನುವುದನ್ನ ತೋರಿಸಿಕೊಟ್ಟಿದೆ ರಮೇಶ್ ಸರ್ ನಿಜಕ್ಕೂ ಖುಷಿಯಾಗುತ್ತೆ ಫೋಟೋಗ್ರಫಿ ಅನ್ನೋದನ್ನು ತುಂಬ ಜನ ಹಾಬಿಯಾಗಿ ತೊಗೊಂಡಿರ್ತಾರೆ ಅದನ್ನು ಪ್ರೊಫೆಷನ್ ಆಗಿ ಅಳವಡಿಸ್ಕೊಳ್ಳೋಲ್ಲ ಅಳವಡಿಸ್ಕೊಳ್ಬೇಕು ಅಂತಂದ್ರೂ ಅವರಿಗೆ ಸರಿಯಾಗಿರುವಂಥ ಅವಕಾಶ ಕೂಡ ಸಿಗಲ್ಲ ಅಥವಾ ಸಪೋರ್ಟ್ ಸಿಗೋಲ್ಲ ನಿಮ್ಮ ಜರ್ನಿ ಅವಾಗಿಂದ ಶುರುವಾಯಿತು ಎಷ್ಟು ವರ್ಷದಿಂದ ಫೋಟೋಗ್ರಫಿ ಮಾಡ್ತಿದ್ದೀರಾ ಫೋಟೋಗ್ರಫಿಯಿಂದ ಬೆನ್ಸ್ಗಾರ್ವರೆಗೂ ಕೋಟಿ ಕೋಟಿ ಒಡೆಯ ಹೇಗಾದ್ರಿ ತಿಳಿಸ್ಕೊಳ್ಳಿ ಮೇಡಮ್ ನಾನು ಕಾಲೇಜಿಂದನೇ ಇದು ಶುರು ಮಾಡಿಕೊಂಡೆ ಆವಾಗ ಕಾಲೇಜಲ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಅವ್ರ ಸಿಸ್ಟ್ರ್ ಮದುವೆಗಳು ಅವರ ಅಣ್ಣನ ಮದುವೆ ಆ ಥರ ಆ ಥರ ಶುರುವಾಯಿತು ಒಂದು ಸ್ಟೇಜ್ ಆದ ತಕ್ಷಣ ನಮ್ಮ ಕ್ಲಾಸ್ಮೇಟ್ಸ್ಗಳದ್ದೆ ಮದುವೆಗಳು ಶುರುವಾಯಿತು ಆ ಥರ ಶುರುವಾಗಿ ಅದು ತುಂಬಾ ಹೈ ಪಿಚ್ಚರ್ಲಿ ಹುಟ್ಟೋದೇ ನಾನು ಆವಾಗ ಒಂದು ಒಂದು ದಿವಸ ಲಗ್ನಕ್ಕೆ ಹದಿಮೂರು ಹದಿನಾಲ್ಕು ಮದುವೆ ತೊಗೊತಾಯಿದ್ದೆ ಓಕೆ ಒಂದು ಇದಕ್ಕೆ ಒಂದು ದಿವಸಕ್ಕೆ ಓಕೆ ಆ ಥರ ತುಂಬಾ ಪೀಕಿಗೆ ಹೊಟ್ಟೋಗಿದ್ದೆ ಆಮೇಲೆ ಆಮೇಲೆ ನಮಗೆ ಹೇಗೆ ಸರ್ಕಮ್ಸ್ಟೆನ್ಸಸ್ ಇದಾಗಿರುತ್ತೋ ಅದನ್ನ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಂದ್ವಿ ಓಕೆ ಸರ್ ತಾವು ಓದಿರೋದಕ್ಕೂ ತಮ್ಮ ಪ್ರೊಫೆಷನ್ಗೂ ಒಂದಕ್ಕೊಂದು ಲಿಂಕೇ ಇಲ್ಲ ಹೌದು ಸೊ ಆದರೂ ಕೂಡ ಫೋಟೋಗ್ರಾಫಿನ ಆತು ನೀವು ಕರಗತ ಮಾಡ್ಕೊಂಡ್ರಿ ಅದನ್ನೇ ನಿಮ್ಮ ವೃತ್ತಿ ಅಂತ ಅಂದ್ಕೊಂಡ್ರಿ ಅಲ್ಲಿ ತುಂಬ ಶ್ರದ್ಧೆ ತೋರಿಸಿದ್ರಿ ಅದಕ್ಕೆ ಇಷ್ಟೊಂದು ಹೈಟ್ಸ್ ತಾವು ಏರಿರುವಂಥದ್ದು ಏನು ಹೇಳ್ತೀರಾ ಸರ್ ಈ ಬಗ್ಗೆ ಹೌದು ಮೇಡಮ್ ಯಾಕೆಂದರೆ ಆ ಇನ್ವಾಲ್ಮೆಂಟ್ ಇದು ಇದೆ ನಮ್ಮದೇ ಇರೋದ್ರಿಂದ ಅದು ತುಂಬ ಕೆಲಸಕ್ಕೆ ಬರುತ್ತೆ ಮೇಡಮ್ ಓಕೆ ಹ್ಞೂ ನಿಮ್ಗೆ ಯಾರು ಸ್ಫೂರ್ತಿ ಇದು ಇಂಥವ್ರೆ ಅಂತ ಏನು ಏನು ಅದರೊಳಗೆ ಇದಿಲ್ಲ ಮೇಡಮ್ ಓಕೆ ಸ್ಫೂರ್ತಿ ಅಂದ ತಕ್ಷಣ ಏನು ಅಂದರೆ ಬರ್ತಾ 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 ನಾವು ಇಂಪ್ರೂವ್ ಆಗೋದಲ್ಲ ನಮಗೆ ಅದೇ ಸ್ಫೂರ್ತಿ ಓಕೆ ಹ್ಞೂ ಸರಿ ಇವಾಗ ಹೆಂಗೆ ನಡಿತಾ ಇದೆ ಈಗಲೂ ಚೆನ್ನಾಗಿ ಹೇಳ್ತಾ ಇದ್ದಾರೆ ಚೆನ್ನಾಗಿ ನಾನು ಮೂವತ್ತು ವರ್ಷದಿಂದಲೂ ನಾನು ನಂಬರ್ ಒನ್ ಅಂತಾನೆ ಇದ್ದೆ ಓಕೆ ಈಗಲೂ ಆಗಿದೆ ಓಕೆ ಸರ್ ಒಬ್ಬ ಫೋಟೋಗ್ರಾಫರ್ನ ಬೆನ್ಸ್ ಕಾರಲ್ಲಿ ಓಡಾಡುವಂತಹ ಸೆಲೆಬ್ರಿಟಿ ಫೋಟೋಗ್ರಾಫರ್ ತುಂಬ ಯಶಸ್ಸು ಕಂಡಿರುವಂಥ ಫೋಟೋಗ್ರಾಫರ್ ಅಂತ ನಮಗೂ ಪರಿಚಯ ಮಾಡಿಕೊಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಈ ಬಗ್ಗೆ ಏನು ಹೇಳ್ತೀರಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸರಿಯಾಗಿ ಗೈಡೆನ್ಸ್ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ತುಂಬ ಜನ ಫೋಟೋಗ್ರಾಫರ್ಸ್ ಬದುಕು ಹೇಗಾಗಿದೆ ಅಂತ ನಾವು ನೋಡಿದ್ದೀವಿ ಸ್ಪೆಷಲಿ ಈ ಸ್ಮಾರ್ಟ್ ಫೋನ್ಸ್ ಆ್ಯಂಡ್ರಾಯ್ಡ್ ಫೋನ್ಸ್ ಬಂದ ನಂತರ ಸೊ ನಿಜವಾಗ್ಲೂ ಕೂಡ ಅವರು ಯಶಸ್ಸನ್ನು ಸಾಧಿಸಬೇಕು ಅಥವಾ ಅದರಲ್ಲಿ ಒಳ್ಳೆ ಆದಾಯವನ್ನು ಗಳಿಸಬೇಕು ಅಂತಂದ್ರೆ ಯಾವ ರೀತಿ ಆಗಿರಬೇಕು ಮೇಡಮ್ ಒಳ್ಳೆ ಕ್ಯಾಮ್ರಾ ಇಟ್ಕೊಂಡಿರ್ಬೇಕು ಒಳ್ಳೆ ತೆಗೆಯೋ ಅದೇ ಇನ್ವಾಲ್ವ್ಮೆಂಟ್ ಇರಬೇಕು ಯಾವ್ಯಾವ ಕ್ಯಾಮ್ರಾ ಬೇಕು ಯಾವ್ಯಾವ್ದು ಏನೇನು ಸೆಟ್ ಅಪ್ ಬೇಕು ಅನ್ನೋದನ್ನ ಬೇಕಾದ್ರೆ ನಾವು ಗೈಡ್ ಮಾಡ್ತೀವಿ ಅಷ್ಟಿಟ್ಕೊಂಡ್ರೆ ಅವರು ತೆಗೆಯಕ್ಕೆ ಬಂದರೆ ಸಾಕು ಕಂಪೋಸಿಂಗ್ ಅಂತ ಒಂದಿದೆ ಅದೊಂದನ್ನ ಪಕ್ಕ ಮಾಡ್ಕೊಬೇಕು ಅವರು ಸರ್ ತಾವು ದಸರಾ ಇವೆಂಟ್ ಒಳಗೊಂಡಂತೆ ಬೇರೆ ಬೇರೆ ಇವೆಂಟ್ ಕೂಡ ಮಾಡಿದ್ದೀರಾ ಯಾಕೆ ಇವೆಂಟ್ಸ್ ಮಾಡಿದ್ದೀರಾ ಫ್ಯಾಷನ್ಸ್ ಹೇಗಿತ್ತು ಫ್ಯಾಷನ್ ಶೋಗಳು ಮಾಡ್ತಿದ್ವಿ ಮೈಸೂರಿನಲ್ಲಿ ಯಾವುದೇ ಫ್ಯಾಷನ್ ಶೋ ಆದ್ರೂ ನಾನೇ ನಾನೇ ಹೋಗ್ತಿದ್ದೆ ಡರ್ಟ್ ಟ್ರ್ಯಾಕು ರೇಸೋಸು ಅದೆಲ್ಲ ಇದ್ರೆ ಅದಕ್ಕೆಲ್ಲ ನಾನು ಅಷ್ಟು ಬೇಗನೆ ಅದಕ್ಕೇನೇನು ಬೇಕು ಅನ್ನೋ ಇಕ್ವಿಪ್ಮೆಂಟ್ ಎಲ್ಲ ನಾನು ತೆಗೆದಿಟ್ಕೊಂಡಿದ್ದೆ ಸೊ ಅದೆಲ್ಲ ಯೂಸ್ ಆಯ್ತು ನನಗೆ ಓಕೆ ಅದು ಬಿಟ್ಟರೆ ದೊಡ್ಡ ದೊಡ್ಡ ಈವೆಂಟ್ ಮೈಸೂರಿನಲ್ಲಿ ಏನೇನಾಗುತ್ತೋ ಅದೆಲ್ಲ ಅದಲ್ಲ ನಾನು ತೆಗೆದೋ. ಓಕೆ ಓಕೆ. ನಮ್ಮ ಯದುವೀರ್ ಮದುವೆ ನಾನು ತೆಗೆದೆ. ಓ ಸೂಪರ್. ಓಕೆ. ಆ ಥರದ್ದು ಬೇರೆ ಬೇರೆ ಈವೆಂಟ್ಸ್ ಈ ಟೈಮ್ ಅಲ್ಲಿ ನೀವು ನೆನಪುಿಸ್ಕೊಳ್ಳೋದಾದ್ರೆ ಯಾವ ಯಾವೆಲ್ಲ ಈವೆಂಟ್ಸ್ ಹಾಗೆ ಹೇಳಕ್ಕೆ ಹೊರದ್ರೇ ಯದುವೀರ್ದು ಸ್ವಂತ ತಂದೆ ತಾಯಿ मधवेನೂ ನಾನು ತೆಗೆದಿದ್ದೆ ಓ ನೈಸ್. ಓಕೆ. ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಮದುವೆ ಸೂಪರ್ ಸರ್ ಡಿ ಕೆ ಶಿವಕುಮಾರ್ ಅವರ ವೆಡ್ಡಿಂಗ್ ಫೋಟೋಗ್ರಾಫಿನೂ ಮಾಡಿದ್ದೀರಾ ಸೊ ಆ ಬಗ್ಗೆ ಏನು ಅವಾಗ ಅವರ ಎಂಗೇಜ್ಮೆಂಟ್ನ ನಾನು ಹುಡುಗಿ ಕಡೆಯಿಂದ ಓಕೆ ಅವ್ರ ಮಿಸ್ಸಸ್ ಕಡೆಯಿಂದ ಅವ್ರ ಮಿಸ್ಸಸ್ ಫುಲ್ ಫ್ಯಾಮಿಲಿ ಎಲ್ಲ ನಾನೇ ತೆಗಿತಾ ಇದ್ದೆ ಅವ್ರ ಎಂಗೇಜ್ಮೆಂಟ್ ಅಲ್ಲಿ ನಾ ಅವ್ರು ಯಾರನ್ನ ಕರ್ಕೊಂಡ್ ಬಂದಿದ್ರು ಬಟ್ ಅವ್ರು ಕರ್ಕೊಂಡ್ ಬಂದಿದ್ದರನ್ನ ಬಿಟ್ಬಿಟ್ರು ನಾನು ಓಕೆ ನನಗೆ ಹೇಳ್ಕಲ್ಸಿದ್ರು ಇಲ್ಲಿ ಬೆಂಗಳೂರಿನಲ್ಲಿ ಅವಾಗ ಅವರು ಪ್ರೆಸೆನ್ ಮಿನಿಸ್ಟರ್ ಆಗಿದ್ರು ಬೆಂಗಳೂರಿನಲ್ಲಿ ಆಮೇಲೆ ಪ್ಯಾಲೇಸಿಗೆ ಕರ್ಕೊಂಡೋಗಿ ಎಲ್ಲ ಫುಲ್ ತೋರಿಸಿದ್ರು ನಮಗೆ ಇಂಥಿಂಥ ಕಡೆ ಹಿಂಗಿಂತ ಆಗುತ್ತೆ ನೀನೇನು ಮಾಡ್ತೀಯ ಅಂತ ಅಂದರು ನಾನು ಮಾಡ್ತೀನಿ ಬಿಡಿ ಸರ್ ಅಲ್ಲಿ ಅಷ್ಟೇ ಓಕೆ ತಾವು ಒಬ್ಬ ಸೆಲೆಬ್ರಿಟಿ ಫೋಟೋಗ್ರಾಫರ್ ಆಗಿ ಸೊ ತುಂಬ ಜನ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ಶಾಪ್ಸ್ ಇಟ್ಕೊಂಡಿರ್ತಾರೆ ಫೋಟೋ ಶಾಪ್ಸ್ ಇಟ್ಕೊಂಡಿರ್ತಾರೆ ರಮೇಶ್ ಸರ್ಕಾರ ತರ ನೋಡ್ತಾ ಇರುವಂತಹ ವೀಕ್ಷಕರು ಕೂಡ ಅದರಲ್ಲಿ ಯಾರಾದರೂ ಒಬ್ಬರು ನಾನು ಕೂಡ ಅವ್ರ ಥರ ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಆಗಬೇಕು ಲಕ್ಷ ಲಕ್ಷ ಸಂಬಳ ಪಡಿಬೇಕು ಅಂತ ಅಂದರೆ ಅವ್ರೇನು ಮಾಡಬೇಕು ನಿಮ್ಮ ಸದ್ಯದ ಇನ್ಕಮ್ ಬಗ್ಗೆ ಏನು ಹೇಳ್ತೀರಾ ಎಷ್ಟು ಆದಾಯ ಗಳಿಸ್ತಾ ಇದ್ದೀರಾ ಸರ್ ತಾವು ನಾನು ಆಗಿದ್ದೀನಿ ಮೇಡಮ್ ಓಕೆ ನಾನು ಇಷ್ಟು ಇಷ್ಟೇ ದುಡಿತೀನಿ ಅಂತ ಹೇಳೋಕ್ಕಾಗಲ್ಲ ಓಕೆ ತಮ್ಮ ಕೋಡ್ ಕೋಡ್ ಸರ್ ಅಂದ್ರೆ ಆ ಯಾರು ಈ ಕೋರ್ಸಿಗೆ ಆಡ್ ಆಗಬೇಕು ಅಥವಾ ನಿಮ್ಮಿಂದ ಮಾರ್ಗದರ್ಶನ ಪಡಿಬೇಕು ಅಂತ ಇದ್ದಾರೋ ಸೊ ಅವರು ಕೂಡ ಮಾರ್ಗದರ್ಶನ ಸ್ಕಾಲರ್ಶಿಪ್ ಕೂಡ ಪಡಿಬಹುದಾಗಿದೆ ಸೊ ತಮ್ಮ ರೆಫರಲ್ ಕೋಡ್ ಏನು ಸರ್ಕಾರ ಸರ್ಕಾರ ರಮೇಶ್ ಸರ್ಕಾರ ಸರ್ ಧನ್ಯವಾದ ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಯು ಇದು ರಮೇಶ್ ಸರ್ಕಾರವರ ಅವರ ಕಥೆಯಾಗಿತ್ತು ರಮೇಶ್ ಸರ್ಕಾರವರು ಅವರು ಯಾವ ರೀತಿಯಾಗಿ ಫೋಟೋಗ್ರಾಫಿಯಿಂದಲೇ ಈಗ ಲಕ್ಷ ಲಕ್ಷ ಗಳಿಸ್ತಾ ಇದ್ದಾರೆ ಕೋಟಿ ಒಡೆಯ ಆಗಿದ್ದಾರೆ ಅಂತ ನೀವು ಗಮನಿಸಿದ್ದೀರಾ